ರಾಜನಾಥ ಪುರಾಣ ನೋಡಿದಂಗ ತೋರಿ ಸೂರಿ ಕಿರಣ ಮಾಡಿ ಅವರ ವರ್ಣನ ಬರದಾರ ಪಂಪರನ್ನ ಓದರಿಸಿ ಸಿದ್ಧಾಂತ ಇದರಲ್ಲಿ ಸಂಶಯ ಇಲ್ಲರಿ ಮತ್ತ ಪರಧಾನ ಅಪಹರಿಸಿ ಪರಪೀಡೆ ಇಲ್ಲ ಹಿಂಸಾ ಜೈನ ಧರ್ಮ ಅತಿ ಖುಷಿ ತಿಳಿದು ನೋಡಿ ಪುರಾಣ ಸೋಷಿ ಇದರಲ್ಲಿ ಹಿಡಿಯರೇ ಅಪ್ಪ ಗೊತ್ತ ಬರುವುದಿಲ್ಲ ಯಾವ ಕರ್ಮದ ಮಾತ ದೇಶದೊಳು ಜೈನ ಧರ್ಮ ಹಿಂಸಾ ಮಾಡೋದುಲ್ಲ ಕರ್ಮ ನಿತ್ಯ ವ್ರತ ಅನೇಮ ಹಿಡಿದು ಆಧಾರ ಮುನಿ ಧಾಮ ಶಾಂತಿ ಸಾಗರ ಮತ್ತ ಉತ್ತರದೊಳು ಆಗ ತುರುತ ತಿಳಾಗ ಬಿಷ್ಟಣ್ಣ ವಸ್ತಿ ಪದದಲ್ಲಿ ದೇವರ ಸ್ತುತಿ ಮಾಡ್ತಾನ ಹಗಲು ರಾತ್ರಿ ಜಿನೇಂದ್ರ ಕೊಟ್ಟ ಉಗಮತಿ ಕರುಣ ವಿಟ್ಟ ದಯವಂತ ಮರಣರಹಿತ ಮೋಕ್ಷ ಲಕ್ಷ್ಮೀ ಅನ್ನದಾನ ಮಾಡಿದರ ಪುಣ್ಯ ಸಿಗುವುದಪ್ಪ ನಿಮಗೆ ಅನ್ನದಿಂದ ಅಣ್ಣ ತಮ್ಮರ ಬಂಧು ಬಳಗ ನೆಂಟ ಬಂಟ ಅನ್ನದಿಂದ ಅಣ್ಣ ಅಂತಾರ ಅನ್ನದಿಂದ ತಂದೆ ತಾಯಿ ಮೈತರ ಅನ್ನ ಇದ್ದರ ಅಕ್ಕ ತಂಗಿ ಹೆಣ್ಣು ಕುಡ್ತಾರ ಅಣ್ಣ ಅಂತ ಎಣ್ಣೆ ಬೆಣ್ಣೆ ಹಚ್ಚುತ್ತಾರ ಮಾವರಾ ಅನ್ನ ಇದ್ದರೆ ಹೆಂಡ್ರ ಮಕ್ಕಳ ಹೇಳಿದಂಗ ಕೇಳ್ತಾರ ನೆರೆಹಾರಿ ಬೀಗ ಬಿಜ್ಜರ ಅನ್ನದಾನ ಹೆಚ್ಚಿಂದ ತಿ ಅನ್ನದಿಂದ ಬದುಕುದಪ್ಪ ಅನ್ನದಿಂದ ರತ್ನತ್ರಯ ಧರ್ಮ ಪಾಲನಾ ರತ್ನತ್ರಯ ಧರ್ಮದಿಂದ ಕರ್ಮ ನಷ್ಟ ಆಗಿ ಮುಂದೆ ಮುಕ್ತಿ ಸಿಗುವುದಕ್ಕೆ ಮುಖ್ಯ ಅನ್ನ ಕಾರಣ ಅಂತ ಹೇಳಿ ಶ್ರಾವಕರೆಲ್ಲ ಸತ್ಪಾತ್ರ ಸಿಕ್ಕಾಗ ನೀವು ತಪ್ಪದೆ ಮಾಡಬೇಕು ಆರದಾನ ಆಹಾರದಿಂದ ಜಪ ತಪ ವೃತ ನಿಮ ಆಗೋದಪ್ಪ ಆಹಾರದಿಂದ ಕಾಯೋತ್ ಸ್ವರ್ಗ ಜ್ಞಾನದಾನ ಅನ್ನದಿಂದ ಕಾಂತಿ ಬರುವುದು ಅನ್ನದಿಂದ ಶಾಂತಿ ಸಿಗುವುದು ಅನ್ನದಿಂದ ಶಕ್ತಿ ಮತಿ ಗತಿಯಲ್ಲ ಅನ್ನದಿಂದ ಆಚಾರ್ಯ ಹೇಳುವುದು ಅನ್ನದಿಂದ ಕೀರ್ತಿ ಯುಕ್ತಿ ಅನ್ನದಿಂದ ಪ್ರೀತಿ ಮಾಡುವುದ ಪರಿವಾರ ಎಲ್ಲ ಅನ್ನ ಇದ್ದರ ರೀತಿ ನೀತಿ ಯುಕ್ತಿ ಭಕ್ತಿ ಹುಟ್ಟುದಪ್ಪ ಅನ್ನ ಅನ್ನ ಇಲ್ಲದ ಕಣ್ ಅನ್ನ ಇದ್ದರ ರೀತಿ ನೀತಿ ಯುಕ್ತಿ ಭಕ್ತಿ ಹುಟ್ಟುದಪ್ಪ ಅನ್ನ ಇದ್ದರ ತನ್ನಲ್ಲಿ ತನ ಅನ್ನ ಇದ್ದರ ಹೊನ್ನ ಮಣ್ಣ ಹೆಣ್ಣು ಚಂದ ಕಾಣುವುದಪ್ಪ ಅನ್ನ ಇಲ್ಲದ ಕಣ್ಣು ಕಾಣುವುದಲ್ಲ ಏನೇನ ಅನ್ನ ಇದ್ದರ ಸಮತ ಭಾವ ಸಂಯಮ ಜೀವ ದಯ ಆಗೋದಪ್ಪ ಈ ಜಿನ ಧರ್ಮ ಅಂತ ಹೇಳಿ ಆಹಾರದ ಅನ ಭಕ್ತಿಯಿಂದ ಮಾಡಿ ನೀವು ಯುಕ್ತಿಯಿಂದ ಕಳಿಬೇಕ ಎಂಟ ಕರ್ಮ ಪ್ರತಿಕ್ರಮಣ ಸಾಮಾಯಿಕ ಪರಮಾಘಮ ಉಪದೇಶ ಪಸಂದ್ ಬೀಳುವುದಿಲ್ಲ ಅನ್ನ ಇಲ್ಲದಿದ್ದರೆ ಅಂತ ಹೇಳಿ ಆಹಾರದ ಅನ್ನ ಮೊದಲ ಮಾಡಬೇಕು ನೀವು ನಿತ್ಯ ಸುಖ ನಿಮಗೆ ಈಗ ಬೇಕಾಗಿದ್ದರೆ ಅನ್ನದಾನ ಮಾಡುವ ಅಧಿಕಾರ ಶ್ರಾವಕ ಧರ್ಮದಲ್ಲಿ ಅತಿ ದೇವಲೋಕದ ದೇವರಿಗೆ ಸುದ್ದ ಇಲ್ಲ ಅಧಿಕಾರ ದಾನದಿಂದ ಮಾನ ಮರ್ಯಾದಿ ತಾನಾಗಿ ಸಿಗತತಿ ಮಾಡಿ ನೋಡ್ರಿ ಕಾತ್ರಿ ದಾನ ನಾಲ್ಕು ಪ್ರಕಾರ ಕೋಟಿ ಅನ್ನದಾನಕ್ಕಿಂತ ಅನ್ನದಾನ ಹೆಚ್ಚಿಂದತಿ ಮಾತು ಕೊಟ್ಟ ಮರಿಬ್ಯಾಡಿ ಅನ್ನದಾನಕ್ಕೆ ಕಣ್ಣು ಮುಚ್ಚಿ ಕೂಡಬ್ಯಾಡ್ರಿ ಮಾತು ಕೊಟ್ಟ ಮರಿಬ್ಯಾಡ್ರಿ ದಾನ ಮಾಡಿ ದುಡ್ಡು ನಿಮ್ಮಲ್ಲಿ ಇದ್ದ ಕಾಲಕ ಒಂದ ದಾನದಿಂದ ನಾಲ್ಕು ದಾನ ಕೊಟ್ಟಂಗತಿ ದಾನ ಮಾಡ್ರಿ ನೀವು ಯೋಗ್ಯ ಸತ್ಪಾತ್ರಕ್ಕ ಸತ್ಪಾತ್ರ ಬೇಕಾಗಿದ್ರೆ ಸದ್ಯಕ್ಕೆ ಅದಾರ ನೋಡಿ ಅನಾಥಾಡ್ ಶ್ಯಾಳ ಸೇಡ್ ಬಾಳಕ ಹಿಂದ ನಾಳೆ ಅನ್ನಬಾರದು ಧರ್ಮ ಕಾರ್ಯಕ್ಕೆಂದೆಂದು ಮಾಡದಿದ್ರೂ ಮಾಡಬೇಕ ಈ ಕ್ಷಣಕ್ಕೆ ಸದ್ಗುರು ಶಾಂತಿ ಸಾಗರ ಶಿಷ್ಯ ಬಾಳಗೌಡನ ಮಾತು ಕೇಳಿ ದಾನ ಮಾಡಿ ನಿಮ್ಮ ನಿಮ್ಮ ಜನ್ಮ ಸಾರ್ಥ